ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಅಂತ. ಸೊ ಫಸ್ಟ್ ಥಿಂಗ್ ಏನು ಹೇಳಬೇಕು ಅಂದರೆ, ವಿಜಯ್ ಸರ್ಗೆ ಮತ್ತು ರಾಜಶೇಖರ್ ಸರ್ಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಒಂದು ಹೊಸ ಪ್ರತಿಭೆಗೆ, ಒಂದು ಹೊಸ ಮುಖಕ್ಕೆ, ಫಿಲ್ಮ್ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಿರೋದಕ್ಕೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಂದರೆ, ನೀವು ನೋಡ್ದಂಗೆ ಟ್ರೇಲರಲ್ಲಿ ಬಿಡಿ ಸೇರಿಕೊಂಡು ಒಂಥರ ಬಜಾರಿ ಕ್ಯಾರೆಕ್ಟರು, ಮತ್ತು ತುಂಬ ನ್ಯಾಚುರಲ್ ಆಗಿದೆ. ಒಂದು ಮೆಸೇಜ್ ಇದೆ, ಒಂದು ಸೋಷಿಯಲ್ ಮೆಸೇಜ್ ಇದೆ, ಮತ್ತು ಫನ್ ಇದೆ, ಲವ್ ಸ್ಟೋರಿ ಇದೆ. ಸೊ ಎಲ್ಲ ಸೇರಿ ಒಂದು ಮಿಕ್ಸ್ಚರ್ ಮಾಡಿದ್ದಾರೆ. ಒಂದು ಹಳ್ಳಿದು ಒಂದು ಟೇಸ್ಟ್ ಸಿಗುತ್ತೆ ನಿಮಗೆ. ಸೊ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕ್ಯಾರೆಕ್ಟರ್, ಬಜಾರಿ ಕ್ಯಾರೆಕ್ಟ್ರು, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಲೋ, ನಮಸ್ಕಾರ. ನನ್ನ ಹೆಸರು ರಾಜಶೇಖರ್ ಚಂದ್ರಶೇಖರ್ ದಾವಣಗೆರೆ ಅಂತ. ಹುಟ್ಟಿದ್ದು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ, ಬೆಳೆದಿದ್ದು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಮನೂರು. ನನ್ನ ಬಾಲ್ಯ ಕಳೆದಿದ್ದು ಹುಬ್ಬಳ್ಳಿ, ರಾಣೆಮನೂರು, ದುರ್ಗ, ಗೋಕಾಕು, ಜಮಖಂಡಿ. ಬಟ್ ಯಾರು ನನ್ನ ಊರು ಯಾವ್ದಂತ ಕೇಳಿದ್ರೆ ನಾನು ಹೇಳೋದು ರಾಣೆಮನೂರು, ಯಾಕಂದರೆ ಅಲ್ಲಿ ನನ್ನ ಬಾಲ್ಯನ ಕಳೆದಿದ್ದೀನಿ, ನನ್ನ ಬಾಲ್ಯದ ಸ್ನೇಹಿತರಿದ್ದರು. ಸೊ ಇದು ನನ್ನ ಶಾರ್ಟ್. ಇದು ನಾನು ಕಲ್ತಿದ್ದು ರೋಟರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು ರಾಣೆಮನೂರು, ಎಸ್ ಜಿ ಐ ಟಿ ರಾಣೆಮನೂರು, ಪಿ ಸಿ ಜಾಬಿನ್ ಸೈನ್ಸ್ ಕಾಲೇಜ್ ಹುಬ್ಬಳ್ಳಿ, ಮತ್ತು ರೇವಾ ಯೂನಿವರ್ಸಿಟಿ ಬೆಂಗಳೂರು. ಇದು ನನ್ನ ಚಿಕ್ಕ ಪರಿಚಯ. ಈ ಫಿಲ್ಮ್ ಇಂಡಸ್ಟ್ರಿಗೆ ಹೇಗೆ ಬಂದೆ ಅಂದರೆ, ನಾನು ಹೇಗೆ ಜಾಬ್ ಹುಡುಕ್ತಾರಲ್ಲ ಹಾಗೇ ಜಾಬ್ ಹುಡುಕ್ತಾ ಇದ್ದೆ. ನಂದು ಇದು ಎರಡನೇ ಆಡಿಷನ್ನು. 300 ಜನದಲ್ಲಿ ನಮ್ಮ ಡೈರೆಕ್ಟರ್ ವಿಜಯ್ ಅವರು ನನಗೆ ವಿಲನ್ ರೋಲಿಗೆ ಸೆಲೆಕ್ಟ್ ಮಾಡಿದರು. ಒಂದು 5-6 ತಿಂಗಳದ ಫ್ರೆಂಡ್ಶಿಪ್ಪಿಂದ ಫಿಲ್ಮಿಗೆ ನಾನೇ ಪ್ರೊಡ್ಯೂಸರ್ ಆದೆ. ಏನೋ ಒಂದು ವಿಧಿ ಇಚ್ಛೆ, ನಾನೇ ಪ್ರೊಡ್ಯೂಸರ್ ಆದೆ. ಸೊ ಹೀಗೆ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿರೋದು. ಹಟವಾದಿ ಬ್ಯಾನರ್ ಅಂತ ಮಾಡಿದ್ದೀವಿ. ಈ ಬ್ಯಾನರ್ ಅಂದರೆ, ಹಟವಾದಿ ಅಂದರೆ ಯಾರಿಗೆ ಹಠ ಇರುತ್ತೋ, ಹಸು ಇರುತ್ತೋ, ಯಾರಿಗೂ ಅನ್ಯಾಯ ಮಾಡಲ್ಲ, ಎಲ್ಲರಿಗೂ ಒಳ್ಳೇದು ಮಾಡಬೇಕನ್ನೋ ಹಠ ಇರುತ್ತೋ, ಆ ಬ್ಯಾನರ್ ಇದು ಹಟವಾದಿ ಬ್ಯಾನರ್. ಆಮೇಲೆ ಇದೇನಂದರೆ ಹೊಸಬ್ರ ಬ್ಯಾನರ್. ಪ್ರತಿಯೊಬ್ಬರು ಹೊಸಬ್ರೆ, ಕ್ಯಾಮ್ರಾ ಹಿಂದೆ, ಕ್ಯಾಮ್ರಾ ಮುಂದೆ, ಎಲ್ಲರೂ ಹೊಸಬ್ರೆ ಮಾಡಿದ್ದಾರೆ. ನಾನು ಧನ್ಯವಾದ ಹೇಳಬೇಕನ್ನೋದು ನಮ್ಮ ಹಿರಿಯ ಸಿಂಗರ್ಸ್ ರಾಜೇಶ್ ಕೃಷ್ಣನ್ ಅವರು, ಅನನ್ಯ ಭಟ್ಟವರಾಗಲಿ, ಆಮೇಲೆ ಸಿದ್ಧಾರ್ಥ್ ಬಳ್ಳೆಮನೆ ಅವರು, ಶಶಾಂಕ್ ಶೇಷ್ಗಿರಿ ಅವರು, ಇವರೆಲ್ಲ ನಮಗೆ ಧ್ವನಿ ನೀಡಿದ್ದಾರೆ. ನಾನು ಅವ್ರು ಯಾವಾಗಿದ್ರು ಕೃತಜ್ಞತೆ ತಲುಪಿಸ್ತೀನಿ. ಉಳ್ಕಿದ್ದೆಲ್ಲ ಟೀಮು ಆಲ್ಮೋಸ್ಟ್ ಆಲ್ ಹೊಸಬ್ರೆ, ಎಲ್ಲ ಹೊಸಬ್ರೆ. ಫೈಟ್ ಮಾಸ್ಟರ್ ಆಗಲಿ, ಅವರು ಸೆಕೆಂಡ್ ಫೈಟ್ ಫಿಲ್ಮ್ ಅವ್ರಿಗಿದು, ಓಕೆ, ಮ್ಯೂಸಿಕ್ ಡೈರೆಕ್ಟ್ರು ಹೊಸಬ್ರೆ. ಸೊ ಎಲ್ಲ ಹೊಸ ತಂಡ, ಹೊಸ ಇದು. ಒಂದೇ ಒಂದು ಕಾಮನ್ ಇರೋದಂದರೆ ಹಠ. ಅದಕ್ಕೆ ಹಠವಾದಿ, ನಾವು ಹಠವಾದಿ ಸಿನಿ ಕ್ರಿಯೇಷನ್ಸ್. ನಿಮ್ಮೂರು ಅಂತ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ನಾನು ಕೇಳ್ತೀನಿ ಸರ್ ನಿಮ್ಮೂರು ಯಾವುದು? ಎಲ್ಲರಿಗೂ ಅವ್ರವ್ರ ಊರಿಂದ ನಾನು ಹೇಳಿದ್ದೆ, ನಾವು ಎಷ್ಟೆಲ್ಲೋ ಬೆಳೆದು ಬಂದಿರ್ತೀವಿ, ಬಟ್ ಒಂದು ಊರಿಗೆ ನಾವು ಅಂಟ್ಕೊತೀವಿ. ಯಾವ ಊರಂದರೆ, ನಾವು ಹುಟ್ಟಿದ್ದು ಆಟ ಆಡಿ ಬೆಳಿತೀವಲ್ವ ಸ್ಕೂಲಲ್ಲಿ, ಆ ಊರು ನನ್ನ ಊರಾಗುತ್ತೆ. ಹಾಗಾಗಿ ಇದು ನಿಮ್ಮೂರು, ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಹಳ್ಳಿ, ನೀವು ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಆ ಹಳ್ಳಿಯಿಂದ ನನ್ನ ತಂಡದಲ್ಲಿ ಒಬ್ಬರು ಕೆಲಸ ಮಾಡಿದ್ದಾರೆ. ಹಾಗಾಗಿ ನಿಮ್ಮೂರಿಗೆ ನಿಮ್ಮೆಲ್ಲರದು ನಮ್ಗೆ ಆಶೀರ್ವಾದ ಬೇಕು, ಎಲ್ಲ ಜನ ನಮಗೆ ಬೆಂಬಲಿಸಬೇಕು. ಅದ್ಭುತವಾಗಿ ಮಾಡಿದ್ದೀವಿ. ಹೊಸಬ್ರು ಇರ್ಬೋದು, ಬಟ್ ಕಸಬರಿಗೆ ಹೊಸಬ್ರಲ್ಲ, ಕಸಬಲ್ಲಿ ಹಳಬರೇ. ನಮ್ಮ ಡೈರೆಕ್ಟರ್ ಹೆಂಗೆ ಮಾಡಿದಾರಂದರೆ, ಇದನ್ನು ನಾವು ಅಂದ್ಕೊಂಡಿದ್ದಕ್ಕಿಂತ 1000 ಪಟ್ಟು ಮೇಲೆ ಮಾಡಿದ್ದಾರೆ. ಥಿಯೇಟ್ರಿಗೆ ಬರ್ತೀವಿ ನೋಡುವಂತರೆ, ಯಾವಾಗಿದ್ರು ನೀವು ಹರಿಸಿ, ಒಬ್ಬರು ಥಿಯೇಟ್ರಿಗೆ ಬಂದರೆ 10 ಜನ ಕಳಿಸೋದು ಗ್ಯಾರಂಟಿ ಇದೆ ನನಗೆ. ಅಷ್ಟಂತೂ ನಾನು ಹೇಳಬಲ್ಲೆ ನಮ್ಮ ಸಿನಿಮಾ ಬಗ್ಗೆ. ಡೈರೆಕ್ಟರ್ ಸರ್ ಬನ್ನಿ ಇಲ್ಲಿ. ಡೈರೆಕ್ಟರ್ ವಿಜಯ್ ಅವರಂತ. ಸರ್ ನಿಮ್ಮೂರು ಯಾವ್ದು ಸರ್? ನಮ್ಮೂರು ಬಂದ್ಬಿಟ್ಟು ಅಪ್ಪೇನಹಳ್ಳಿ ಸರ್. ಹಾಂ, ಇದು ಸರ್, ಇದು ಅಪ್ಪೇನಹಳ್ಳಿ ಅಂತ. ಓಕೆ, ಸಣ್ಣ ಗ್ರಾಮ, 30 ಏನು ಹೇಳಿ ಮನೆಗಳು, ಅಲ್ಲಿಂದ ಬಂದಿದ್ದಾರೆ ಡೈರೆಕ್ಟ್ರು. ನಾನು ರಾಣೇಮನೂರು, ಒಬ್ಬೊಬ್ಬನ್ನು ನಾನು ಕೇಳ್ಕೊತ ಹೋದೆ ಅಂದರೆ, ಸಣ್ಣ ಹಳ್ಳಿಯಿಂದ ಬಂದಿದ್ದೀವಿ ನಾವೆಲ್ಲ. ಬಟ್ ಕನಸು ಮಾತ್ರ ದೊಡ್ಡದಿದೆ. ಓಕೆ, ಪೂರ್ತಿ ಮಾಡಬೇಕಂತ ಬಂದಿದ್ದೀವಿ ನಾವು. ಇಷ್ಟು ಅಂದ್ಕೊಂಡಿದ್ದೀವಿ ಸಿನಿಮಾನ, ಅದು ಹಿಂಗೆ ಹೆಮ್ಮರವಾಗಿ ಬೆಳೆದಿದೆ ನಿಮ್ಮೂರು. ಅದು ಮಾತ್ರ ಸರ್ ನಾನು ಹೇಳ್ತೀನಿ, ನನ್ನ ಇದರಲ್ಲಿ, ನನ್ನ ಬ್ಯಾನರಲ್ಲಿ ಡೈರೆಕ್ಟ್ರೇ ಮೇನು. ಅವ್ರು ಹೇಳಿದ್ದೆ ಲಾಸ್ಟ್ ಕೊನೆ ಮಾತು. ಎಲ್ಲರೂ ನಿಮ್ಮ ಸಹಕಾರ ಇರಲಿ. ಥ್ಯಾಂಕ್ ಯು, ನಮಸ್ಕಾರ. ನನ್ನ ಹೆಸರು ವಿಜಯ್ ಎಸ್ ಅಂತ ಹೇಳ್ಬಿಟ್ಟು, ನಾನೊಂದು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಅಪ್ಪೇನಹಳ್ಳಿ ಅನ್ನೋ ಒಬ್ಬ ಗ್ರಾಮದಲ್ಲಿ, ಒಂದು ಸಣ್ಣ ಪುಟ್ಟ ಹಳ್ಳಿ, 4 ಕಾಡುಗಳ ಮಧ್ಯೆ ಇರೋಂಥ ಒಂದು ಹಳ್ಳಿಲಿ ಹುಟ್ಟಿ ಬೆಳೆದವನು. ನಾನು ಸಿನಿಮಾ ಇಂಡಸ್ಟ್ರಿ ಬಂದು ಒಂದು 6-7 ವರ್ಷ ಆಯಿತು. ಸೊ ಏನೋ ಅಲ್ಲಿ ಏನೋ ಒಂದು ದೊಡ್ಡ ದೊಡ್ಡ ಕನಸುಗಳು ಕಟ್ಟಿ ಒಂದು ಹಳ್ಳೀಲಿ ಬೆಳೆದಿದ್ರು ಕೂಡ ಕನಸಿಗೇನು ಮಿತಿ ಇಲ್ಲ. ತುಂಬ ದೊಡ್ಡ ದೊಡ್ಡದಾಗೆ ಕನಸು ಕಟ್ಟಿ ಇವತ್ತು ಒಂದು ನಿಮ್ಮೂರು ಅಂತ ಒಂದು ಸಿನಿಮಾ ಮಾಡಿದ್ದೀವಿ. ಸೊ ಇದು ಒಬ್ಬರಿಂದ ಆಗೋಂಥದ್ದಲ್ಲ, ಇಡೀ ತಂಡ, ಚಿತ್ರತಂಡದಿಂದ ಆಗಿರೋಂಥದ್ದು ನಿಮ್ಮೂರು ಚಿತ್ರ. ಸೊ ಇಲ್ಲಿ ಏನು ಅಂದರೆ, ನಿಮ್ಮೂರು ನಿಮ್ಮೂರು ಅಂದ ತಕ್ಷಣ ನಾನು ನಿಮ್ಮೂರು ಅಂದರೆ ನಮ್ಮೂರ ಅನ್ನೋ ಒಂದು ಕನೆಕ್ಟಿವಿಟಿ ಹೋಗಬೇಕು ಹೊರತು ಮನುಷ್ಯ. ಸೊ ನಾನು ನನ್ನೂರು ಅಂತ ಹೇಳ್ಬೋದಾಗಿತ್ತು. ನನ್ನೂರು ಅಂತ ಹೇಳಿದ್ರೆ ಅದು ನನಗೆ ಸ್ವಾರ್ಥ ಆಗುತ್ತೆ. ಸ್ವಾರ್ಥ ಬೇಡ ಇಲ್ಲಿ. ನಾನು ನಿಮ್ಮೂರು ಅಂದರೆ ನೀವು ನಮ್ಮೂರು ಅಂತೀರ, ನಮ್ಮೂರ ಅನ್ನೋ ಒಂದು ಕ್ಯೂರಿಯಾಸಿಟಿ ಬೇಕು. ಸೊ ಅದೇ ಈ ನಿಮ್ಮೂರು ಚಿತ್ರ.
ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಮೇಲೆ ಬರುತ್ತೆ. ನೋಡಿ, ಆಶೀರ್ವಾದ ಮಾಡಿ, ಬೆಂಬಲಿಸಿ, ಹೊಸ ಹೊಸ ಕಲಾವಿದರಿಗೂ ಕೂಡ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಎಲ್ಲ ಮಿತ್ರರಿಗೂ ಧನ್ಯವಾದಗಳು ಹೇಳಿ. ನಿಮ್ಮೂರು ಚಿತ್ರದ ಸಿಂಗಲ್ ಏನಾದ್ರು ಹೇಳಬೇಕಂದ್ರೆ ಕತೆ ಏನು, ಕತೆ ಬಗ್ಗೆ ಹೇಳಿ, ಕತೆ ಏನು, ಏನು ಬೇಸ್ಮೆಂಟ್ ಇದೆ ಕತೆ, ಅದನ್ನು ಮಾತ್ರ. ಸೊ ಕತೆ ಹೇಳಬೇಕು ಅಂದರೆ ಒಂದು ಹಾಸ್ಯಮಯ, ಒಂದು ನಿಮ್ಮೂರು ಅಂದರೆ ನಾವು ಹುಟ್ಟು ಬೆಳೆದಿರೋಂಥ, ಈಗ ಪ್ರತಿಯೊಬ್ಬರು ನಾವು ಹಳ್ಳಿಲಿ ಈ ಹುಟ್ಟು ಬೆಳೆದಿರೋರೇ, ಈಗ ಹಳ್ಳಿಲಿ ಹುಟ್ಟು ಬೆಳೆದು ಹೇಗಿರುತ್ತೆ ಹಳ್ಳಿ ವಾತಾವರಣಗಳು, ನಾವು ಹುಟ್ಟು ಬೆಳೆದಿದ್ದ ಕ್ಷಣಗಳು, ಆ ಬಾಲ್ಯ ಕಳೆದಿದ್ದ ದಿನಗಳು. ಸೊ ಅದಾದಮೇಲೆ ಒಂದಷ್ಟು ದೊಡ್ಡವರಾಗಿ ಆ ಊರಿಗೆ ಏನಾದರೂ ಒಂದು ಮಾಡಬೇಕು ಅಂತ ಒಂದಷ್ಟು ಪ್ರತಿಯೊಬ್ಬನಲ್ಲೂ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಸೊ ಅಂಥ ಒಂದಷ್ಟು ಸನ್ನಿವೇಶಗಳನ್ನು ಹಾಸ್ಯ ಮೂಲಕ, ಒಂದಷ್ಟು ಮೆಸೇಜ್ ಮೂಲಕ ಹೇಳೋ ಹೊರಟಿದ್ದೀನಿ. ಅದು ನೋಡೋಣ ಪ್ರೇಕ್ಷಕರು ಹೇಗೆ ತಗೋತಾರೋ, ಅದು ಪ್ರೇಕ್ಷಕರ ಮೇಲೆ ಡಿಪೆಂಡು. ನಮಸ್ಕಾರ, ನನ್ನ ಹೆಸರು ಲಕ್ಕಿರಾಮ್ ಅಂತ. ನಾನು ನಮ್ಮೂರು ಬಂದು ಬೆಳಗಾಂ ಡಿಸ್ಟಿಕ್, ಒಂದು ಚಿಕ್ಕ ಗ್ರಾಮ ಬೆಂಡ್ವಾಡ ಅಂತ ಊರು. ಅಲ್ಲಿ ನಾನು ಬಾಲ್ಯ ಕಳೆದು ಅಲ್ಲಿಂದ ನಾನು ಬಂದಿದ್ದೆ ಘಟಪುರ ಬಂದು ಗೋಕಾಕ್ ಹತ್ರ, ಅಲ್ಲೇ ಬೆಳೆದಿತ್ತು. ಸೊ ನಾನು ಇಂಡಸ್ಟ್ರಿಗೆ ಬಂದಿದ್ದೆ 2013 ಅಂತಂದರೆ ಇಲ್ಲಿವರೆಗೂ 7 ಆಯಿತು. ಈ 7 ನಾನು ಒಂದು ದಿನ ಕೂಡ ನಾನು ಊರಿಗೆ ಹೋಗಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿಂದ ನನಗೆ ಹಠ ಏನಾದ್ರು ಸಾಧನೆ ಮಾಡಬೇಕು ಅನ್ನೋದೇ ಒಂದು ಆಸೆ. ಅದರಲ್ಲೂ ಡ್ಯಾನ್ಸ್ ನನಗೆ ತುಂಬ ಇಷ್ಟ. ಸೊ ಅದರಿಂದ ನಾನು ಅದನ್ನೇ ನನ್ನ ಮನಸ್ಸಿಗೆ ತೊಗೊಂಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಇದಕ್ಕೆ ಮೇನ್ ಕಾರಣ ಅಂದರೆ ನಮ್ಮ ಅಣ್ಣ ಮನು ಮಿಲನ್ ಅಂತ, ಅವ್ರ ಮೂಲಕ ನಾನು ಇಂಡಸ್ಟ್ರಿಗೆ ಬಂದಿತ್ತು. ಸೊ ನಮ್ಮ ಮನು ಮಾಸ್ಟರ್ ಅಂತ ಇದ್ದಾರೆ ಯಶವಂತಪುರದಲ್ಲಿ, ಅವರು ನನ್ನನ್ನು ಟ್ರೈನ್ ಮಾಡಿಬಿಟ್ಟು ಡ್ಯಾನ್ಸ್ ಕಲಿಸ್ಬಿಟ್ಟು ಇಲ್ಲಿವರೆಗೂ ತಂದುಬಿಟ್ರು. ಆಮೇಲೆ ಇದಕ್ಕೆ ನಾನು ಸೆಲೆಕ್ಟ್ ಆಗಿದ್ದೆ ಹೇಗಪ್ಪ ಅಂತಂದರೆ, ಸಣ್ಣಪುಟ್ಟ ಇದುವರೆಗೂ ಪ್ಲಸ್ಸು ವಾಟ್ಸಪ್ಪಲ್ಲವು, ಶಿರ್ವಾದ ನೆನಪು, ಹ್ಯಾಪಿ ಜರ್ನಿ, ಈ ಥರ ಸಿನಿಮಾಗಳಲ್ಲಿ ಸಣ್ಣಪುಟ್ಟ ಪಾತ್ರಗಳು ಮಾಡಿದ್ದೀನಿ. ಯಜಮಾನ ಸಿನಿಮಾದಲ್ಲೂ ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಮಾಡಿದ್ದೀನಿ. ಆಮೇಲೆ ವಿಕ್ಟಿ 2 ಶರಣ್ ಸರ್ ಡ್ಯೂಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದಾದಮೇಲೆ ಅವ್ರದೇ ಇನ್ನೊಂದು ಅಧ್ಯಕ್ಷನ ಅಮೇರಿಕಾದಲ್ಲೂ ಕೂಡ ನಾನು ಬ್ಯಾಕ್ಗ್ರೌಂಡ್ ಡ್ಯಾನ್ಸರಾಗಿ ಮಾಡಿದ್ದೀನಿ. ಇದು ನನಗೆ ಅವಕಾಶ ಸಿಕ್ಕಿದ್ದು ಇವಾಗ ಡೈರೆಕ್ಟ್ರ್ ಯಾರೋ ಪರಿಚಯ ಆದರೆ ಶಾರ್ಟ್ ಫಿಲ್ಮು ಆದಿಲ್ಲ ಅಂತಾರೆ, ಅದರಿಂದಲೇ ನಾನು ಎಲ್ಲರೂ ನಂಬಲ್ಲಿ ಕಲೆಕ್ಟ್ ಮಾಡ್ತಾ ಹೋಗಿ ಇವರು ವಿಜಯ್ ಸರ್ ಸಿಕ್ಕಿದ್ರು. ಸೊ ಆಡಿಷನ್ ಮಾಡಿದೆ, ಸೆಲೆಕ್ಟ್ ಆದೆ. ಅದೊಂದು ನನಗೆ ಭಾಳ ಖುಷಿ. ಇವಾಗ ಇಲ್ಲಿ ಅಂತ ಇದುವರೆಗೂ ಬಂದಿದೆ ಅಂತಂದರೆ ನನಗೆ ತುಂಬ ಖುಷಿ ಆಗ್ತಾಯಿದೆ ಸರ್. ಚಿತ್ರದಲ್ಲಿ ನಿಮ್ಮ ಪಾತ್ರ ಏನು ಸರ್? ಚಿತ್ರದಲ್ಲಿ ಒಬ್ಬ ನಾನು ನಾಯಕ ನಟನಾಗಿ ಆ್ಯಕ್ಟ್ ಮಾಡ್ತಿದ್ರು ಕೂಡ, ಇದರಲ್ಲಿ ಒಂದು ಒಳ್ಳೆಯ ಮೆಸೇಜ್ ಇದೆ. ನಿಮ್ಮ ಬಾಲ್ಯಗಳನ್ನ ನೆನಪಿಸುವಂಥ ಇದೇ ನಿಮ್ಮೂರು. ಆಮೇಲೆ ಒಳ್ಳೆಯ ಲವ್ ಸಬ್ಜೆಕ್ಟ್ ಇದೆ. ಓವರಾಲ್ ಕಮರ್ಷಿಯಲ್ ಎಲಿಮೆಂಟ್ ಕೂಡ ನಿಮಗೆಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಎಲ್ಲರೂ ನೋಡ್ಬೋದು. ಇನ್ನೊಂದು ಸತಿ ಎಷ್ಟು ಸತಿ ನೋಡ್ತಿರೋ ನಿಮಗೆ ನಿಮ್ಮ ಬಾಲ್ಯದ ನೆನಪುಗಳು ಮಾತ್ರ ನಿಮಗೆ ಮರುಕಳಿಸೋದು ಮಾತ್ರ ಬಿಡಲ್ಲ. ಕನ್ನಡ ಜನತೆಗೂ ನನ್ನ ನಮಸ್ಕಾರ. ನನ್ನ ಹೆಸರು ತ್ರಿವಿಕ್ರಮ್ ಅಂತ. ನಾನು ನನ್ನ ಮೊದಲನೇ ಸಿನಿಮಾ ಬಂದು 0 ಮೇಡ್ ಇನ್ ಇಂಡಿಯಾ ಹೀರೋ ಆಗಿ ಮಾಡಿದ್ದೆ. ಈಗ ನನಗೆ ಇನ್ನೊಂದು ಆಪರ್ಚುನಿಟಿ ಸಿಕ್ಕಿದೆ ನಿಮ್ಮೂರಲ್ಲಿ, ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ನನ್ನ ಪಾತ್ರ ಏನು ಅಂತಂದರೆ, ನಾನು ಒಂದು ಹಳ್ಳಿನ ಉದ್ಧಾರ ಮಾಡುವಂಥ ಕ್ಯಾರೆಕ್ಟ್ರು. ನಾನು ಬ್ಯಾಂಗ್ಳೂರಲ್ಲಿ ಇರ್ತೀನಿ, ನನಗಲ್ಲಿ ಕೆಲಸ ಮಾಡೋಕ್ಕಾಗದೆ ವಾಪಸ್ ಬಂದು ನನ್ನ ಫ್ರೆಂಡ್ಸ್ನ ಮತ್ತು ಇಡೀ ಹಳ್ಳಿನ ಚೇಂಜ್ ಮಾಡುವಂಥ ಕ್ಯಾರೆಕ್ಟ್ರು. ಒಳ್ಳೆ ಕ್ಯಾರೆಕ್ಟರ್ ಇದು. ಸೊ ಈ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ, ಫುಲ್ ಎಂಟರ್ಟೈನಿಂಗ್ ಆಗಿದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಎಲ್ಲೂ ಬೋರ್ ಆಗದೆ ಜನಗಳಿಗೆ ಮನೋರಂಜನೆ ಕೊಡುವಂಥ ಚಿತ್ರ. ದಯವಿಟ್ಟು ಎಲ್ಲ ಜನತೆ ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಸಿನಿಮಾನ ನೋಡಿ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಕರುಣೆ ಎಲ್ಲ ನಮ್ಮ ಇಡೀ ಚಿತ್ರತಂಡದ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ.